ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ನೀವು ವಾಟ್ಸಪ್ನಲ್ಲಿ ಆನ್ಲೈನ್ ಬರೋದೇನೆ ಒಬ್ಬರ ಜೊತೆಗೆ ಚಾಟ್ ಮಾಡಬೇಕಾ? ಸೊ ಹಾಗಾದರೆ ನಾನು ಸುಮಾರು ವಿಡಿಯೋಸ್ ಮಾಡಿದ್ದೀನಿ, ಅದರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಆಗಿದೆ. ಓಕೆ, ಅಷ್ಟೇ ವ್ಯತ್ಯಾಸ. ಸೊ ಸಿಂಪಲ್ಲಾಗಿ ನೋಡೋದಾದರೆ, ಯಾವುದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ದೇನೆ ನೀವು ಆನ್ಲೈನ್ ಅಂತ ತೋರಿಸ್ದೇನೆ ಚಾಟ್ ಮಾಡಬೇಕು ಅಂದರೆ, ನೋಟಿಫಿಕೇಷನ್ನಲ್ಲಿ ಚಾಟ್ ಬರುತ್ತಲ್ವ, ಡೈರೆಕ್ಟಾಗಿ ನೀವು ನೋಟಿಫಿಕೇಶನ್ನಲ್ಲಿ ರಿಪ್ಲೈ ಕೊಡೋದ್ರಿಂದನೂ ನೀವು ಆನ್ಲೈನ್ ಇದ್ದೀರಾ ಅಂತ ಗೊತ್ತಾಗಲ್ಲ. ಲಾಸ್ಟ್ ಸೀನು ಯಾವಾಗಿತ್ತೋ ಅದು ಮಾತ್ರ ತೋರಿಸ್ತಾ ಇರುತ್ತೆ, ಇಲ್ಲಾಂದರೆ ಇನ್ನೊಂದು ಅಪ್ಲಿಕೇಶನ್ ಕೂಡ ಇದೆ. ಸೊ ಅದ್ರ ಬಗ್ಗೆನೂ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಆಫ್ಲೈನ್ನಲ್ಲಿ ಚಾಟ್ ಮಾಡೋದು ಹೇಗೆ ಅಂತ. ಅದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಮಾಡೋದು, ಅದ್ರ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಫುಲ್ಲಾಗಿ ಆಫ್ಲೈನಲ್ಲಿ ನೀವು ಚಾಟ್ ಮಾಡ್ಕೊಬಹುದು. ಅದನ್ನು ಬಿಟ್ಟರೆ ಈಗ ವಾಟ್ಸಪ್ನಲ್ಲೇ ಅಫಿಷಿಯಲ್ ಆದ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ. ಸೊ ಅದಕ್ಕೆ ನೀವು ವಾಟ್ಸಪ್ನ ಬೀಟಾ ಟೆಸ್ಟರ್ ಆಗಬೇಕಾಗತ್ತೆ. ಸೊ ಎಲ್ಲರೂ ಬೀಟಾ ಟೆಸ್ಟರ್ ಆಗೋಕ್ಕಾಗಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನೆಲ್ಲ ಇದೆ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ನ ಬೀಟಾ ಟೆಸ್ಟರ್ ಆಗಬಹುದು. ಓಕೆ, ಸೊ ಹಾಗಾದರೆ ಈ ಒಂದು ಸೆಟ್ಟಿಂಗ್ ಏನಪ್ಪ ಅಂತ ನೋಡೋದಾದರೆ, ನೀವು ವಾಟ್ಸಪ್ನಲ್ಲಿ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ ಪ್ರೈವಸಿ ಓಪನ್ ಮಾಡಿಕೊಂಡು ಅಲ್ಲಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆಯಲ್ವಾ, ಸೊ ಅಲ್ಲಿ ನೋಬಡಿ ಅಂತ ಇಟ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿರೋ ವಿಡಿಯೋದಲ್ಲಿ ಎವ್ರಿ ಒನ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ಇಲ್ಲ ನೋಬಡಿ ಇಟ್ಕೊಳ್ಳಿ. ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಸೇಮ್ ಆಸ್ ಲಾಸ್ಟ್ ಸೀನ್ ಅಂತ ಇಟ್ಕೊಳ್ಳಿ. ಈಗ ನೀವು ವಾಟ್ಸಪ್ನಲ್ಲಿ ಚಾಟ್ ಮಾಡುವಾಗ ಫುಲ್ಲಾಗಿ ಆಫ್ಲೈನ್ ಇರುತ್ತೆ, ನೀವು ಟೈಪ್ ಮಾಡೋದು ಯಾರಿಗೂ ಗೊತ್ತಾಗಲ್ಲ, ನೀವು ಆನ್ಲೈನ್ ಇರೋದು ಯಾರಿಗೂ ಗೊತ್ತಾಗಲ್ಲ, ಫುಲ್ ಬ್ಲಾಂಕ್ ಆಗಿ ತೋರಿಸುತ್ತೆ. ಮೇ ಬಿ ಆಲ್ಮೋಸ್ಟ್ ನೀವು ಪ್ರೊಫೈಲ್ ಪಿಕ್ ಮಾತ್ರ ಹೈಡ್ ಮಾಡಿಬಿಟ್ರೆ ನೀವು ಬ್ಲಾಕ್ ಮಾಡಿ ಇಟ್ಕೊಂಡಿದ್ರೆ ಹಾಗೆ ಅನ್ಕೊಂಡ್ಬಿಡ್ತಾರೆ. ಸೊ ಆ ರೀತಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಇದು ಒಳ್ಳೆ ವಿಷಯ ಅಂತಲೇ ಹೇಳ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡ್ಕೊಳ್ದೇನೆ ನೋಡ್ಕೊಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.